ತಮ್ಮ ಹೆಸರಿನಲ್ಲಿ ನಕಲಿ ಟ್ವಿಟರ್ ಖಾತೆ ಸೃಷ್ಟಿಸಿ ದುರ್ಬಳಕೆ ಮಾಡುತ್ತಿರುವವರ ವಿರುದ್ಧ ನಟ ನವರಸ ನಾಯಕ ಜಗ್ಗೇಶ್ ಆಕ್ರೋಶಗೊಂಡಿದ್ದಾರೆ. ದುರ್ಬಳಕೆ ಮಾಡುತ್ತಿರುವ ದುಷ್ಟರ ವಿರುದ್ಧ ಕ್ರಮ ಜರುಗಿಸುವಂತೆ ಮಲ್ಲೇಶ್ವರಂ ಪೊಲೀಸ್ ಠಾಣೆ ಮತ್ತು ಸೈಬರ್ ಪೊಲೀಸರಿಗೆ ದೂರು ನೀಡಿರೋದಾಗಿ ತಿಳಿಸಿದ್ದಾರೆ. ಇತ್ತೀಚೆಗಷ್ಟೇ ನಟ ಜಗ್ಗೇಶ್ ಹೆಸರಿನಲ್ಲಿ ರಫೇಲ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಡಲಾಗಿದ್ದ ಟ್ವೀಟ್ ಒಂದು ವೈರಲ್ ಆಗಿತ್ತು. ರಫೇಲ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ರಕ್ಷಣಾ ಇಲಾಖೆಯಲ್ಲಿದ್ದ ದಾಖಲೆಗಳು ಕಳ್ಳತನವಾಗಿವೆ ಎಂದು ವರದಿಯಾಗಿತ್ತು. ಇದಕ್ಕೆ ಜಗ್ಗೇಶ್ ಪ್ರತಿಕ್ರಿಯೆ ನೀಡಿರುವಂತಿದ್ದ ಟ್ವೀಟ್ನಲ್ಲಿ ರಫೇಲ್ ಹಗರಣದ ದಾಖಲೆಗಳು ಕಳ್ಳತನವಾಗಿದೆ ಎಂದು ಸರ್ಕಾರ ಹೇಳಿದೆ. ರಾಜ್ಯ ಮೈತ್ರಿ ಸರ್ಕಾರಕ್ಕೆ ಒಂದು ಕಡತವನ್ನ ರಕ್ಷಣೆ ಮಾಡಲು ಸಾಧ್ಯವಾಗದೇ ಇದ್ದರೆ ಜನರ ರಕ್ಷಣೆಯನ್ನ ಹೇಗೆ ಮಾಡ್ತಾರೆ ಅಂತ ಪ್ರಶ್ನಿಸಿರುವ ಟ್ವೀಟ್ ವೈರಲ್ ಆಗಿತ್ತು. ಇದನ್ನ ನೋಡಿ ಜನರು ಜಗ್ಗೇಶ್ ಅವರನ್ನ ಟೀಕಿಸಿದರು. ರಫೇಲ್ ಹಗರಣ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದಲ್ಲ ಅಂತ ವ್ಯಂಗ್ಯವಾಡಿದ್ದರು. ಜಗ್ಗೇಶ್ ವಿರುದ್ಧ ನೆಟ್ಟಿಗರು ಕಿಡಿಕಾರಿದ್ದರು. ಇದನ್ನ ಗಮನಿಸಿದ ಜಗ್ಗೇಶ್ ಈಗ ಪೊಲೀಸ್ ದೂರು ನೀಡಿ ತಮ್ಮ ಟ್ವಿಟರ್ ಖಾತೆ ದುರ್ಬಳಕೆ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಮಾನ್ಯರೇ, ನಿಮ್ಮ ಗಮನಕ್ಕೆ, ನನ್ನ ಖಾತೆ ನಕಲಿ, ಫೋಟೋಶಾಪ್ ಮಾಡಿ ನಾನೇ ಹಾಕಿದಂತೆ ಜನರಿಗೆ ಗೊಂದಲ ಮೂಡಿಸುವ ಸಂದೇಶ ಹಾಕುತ್ತಿರುವ ಕಿಡಿಗೇಡಿಗಳ ಪತ್ತೆ ಹಾಗೂ ಕಾನೂನು ಕ್ರಮಕ್ಕೆ ಮಲ್ಲೇಶ್ವರಂ ಆರಕ್ಷಕ ಠಾಣೆ ಹಾಗೂ ಸೈಬರ್ ಕ್ರೈಂಗೆ ನನ್ನ ದೂರು. ದಯಮಾಡಿ ನನ್ನ ಹೆಸರಲ್ಲಿ ಕೆಟ್ಟ ಸಂದೇಶ ಬಂದರೆ ಸೇವ್ ಮಾಡಿ ನನ್ನ ಖಾತೆಗೆ ಲಗತ್ತಿಸಿ ಎಂದು ವಿನಂತಿ ಮಾಡಿದ್ದಾರೆ. ಶುಭ ದಿನ ಎಂದಿದ್ದಾರೆ ನವರಸ ನಾಯಕ ಜಗ್ಗೇಶ್.